ಪಿತ್ತ ಕೆದರ್ಸ ಬೇಡ. ನೀವು ನೀನು ನಿನ್ನ ಮೇಲತ್ತಿ ನಿನ್ನ ಮೇಲತ್ತಿ ಅನ್ನೋ ಕಾರಣಕ್ಕಾಗಿ ನೀ ಹೇಳ್ತಲ್ಲ ಒಪ್ಕೊಳ್ಳಿಕ್ಕಾಗಲ್ಲ ಗೊತ್ತಾಯ್ತಾ? ನೀನ್ ಸುರಪ್ಪನ ಮಗ ಎಂಬ ಕಾರಣಕ್ಕಾಗಿ ಬಾರಯ್ಯ ಗಂಧರ್ವ, ಇವತ್ತು ನಮ್ಮ ಅಪ್ಪನ ಸಭೆ ಉಂಟು, ಹಾಡು ಅಂದ್ರೆ ಹಾಡ್ಬೇಕು. ನಿಮ್ಮ ಅಪ್ಪನ ಸಭೆಗೆ ವಿಶೇಷವಾದ ಕಳೆ ಬರ್ಬೇಕು ಅಂತ ಆದ್ರೆ ಗಂಧರ್ವರು ಅಕ್ಷರ ಇವರದೆಲ್ಲ ಪ್ರೋತ್ಸಾಹ ಇದ್ರೆ ಮಾತ್ರ, ನಾವೆಲ್ಲ ನಿಮ್ ಜೊತೆ ಇದ್ರೆ ಮಾತ್ರ ನಿಮ್ಗೊಂದು ಬೆಲೆ ನೆನ್ಬಿಟ್ಕೋ. ಅಲ್ಲ ಅದ ಹಾಗೆಯಪ್ಪ, ಒಂದಕ್ಕೊಂದು ಪೂರಕ. ನಾನಲ್ಲ ಅಂತ ಹೇಳೋದಿಲ್ಲ, ಆದರೆ ಅರಸನಿಲ್ಲದೆ ಹಾಳುಗಳಲ್ಲಿ ಹಾಳುಗಳು ಹೇಳ್ತಾರೆ. ನಾವು ದುಡ್ದಿದ್ರೆ ಅವ್ರೆಂತದ್ದು ಯಜಮಾನ್ರು, ದುಡಿಸಿಕೊಳ್ಳೋದೇ ಇದ್ದರೆ ಅವ್ರೆಂತದ್ದು ಬೇಡ್ತಾರ ಅಲ್ವಾ? ಪರಸ್ಪರ ಪೂರಕ. ಸರಿ ಗಂಧರ್ವ, ಅರರೆ ಕಚರ ಗರ್ವದಿಂದ ಸೊಕ್ಕೆಲ್ಲ ಮಾಡ್ಲಿಕ್ಕೆ ಬರ್ಬೇಡ. ಅಲ್ಲ ಹೆಣ್ಣೆ ಹತ್ತಿ ಇಷ್ಟು ವಯಸ್ಸಾದ ನೀನೇ ಸೊಕ್ಕು ಮಾಡ್ತಿ, ಇನ್ನೂ ಬಹಳ ಪ್ರಾಯ ಆಗ್ಲಿಲ್ಲ ನನಗೆ. ಮನ್ಯಾದಿಂದ ಹೆಣ್ಣನ್ನು ಕೊಟ್ಟರೆ ಕೊಟ್ಟೆ, ಬಿಸಿ ರಕ್ತ ಇನ್ನು ಉಂಟಾ? ಬಂದವರು ಯಾರು ಎನ್ನುವುದಕ್ಕಿಂತ ಬಂದ ನಾವೇನು ಎನ್ನುವುದು ನಮಗೂ ಮೊದಲು ಗೊತ್ತಿಲ್ಲ. ಖಂಡಿತವಾಗಿ ನೀನು ಬದುಕಿದ್ದು ಹಾಗೂ ಇರಬಹುದು, ನಾನು ಅದೇ ದಾರಿಯಲ್ಲಿ ಬಂದವ ಮಾತಾಡ. ನಮಗೆ ಕಂಬಕ್ಕೆ ಕಂಬಕ್ಕೆ ನೋಡ, ಕಂಬಕ್ಕೆ ನಾವು ಸುರನ ನಿನ್ನ ಮನೆ ಕಂಬಕ್ಕೆ ನೀನನ್ನು ಕಟ್ಟಿ ಹಗ್ಗ ಕೂಡ ನಿನ್ನದೆ. ಇದನ್ನು ಸೊಕ್ಕಿನ ಮಾತೆ ಮೆಚ್ಚಬೇಕು. ಸುರಪ್ಪ ನಂಬನ ಅಂತ ನಿನ್ನ ಬೈರತ್ತ ಮಾತು ಬರಬೇಕು. ಒಂದು ವಿಷಯ ನೆನ್ಪಿಟ್ಟುಕೋ, ನಮ್ಮದು ದೇವಲೋಕದಲ್ಲಿ ಒಂದು ಭಾಗ ಬೇರೆ ಆದ್ರು ನಾವೆಲ್ಲ ನಿಮ್ಮದೇ ಆದರ್ಶ ಹೊತ್ತು ಬದುಕ್ತಾ ಇದ್ದವು. ಅದನ್ನ ಉಳಿಸಿಕೊಂಡು ಆ ಅಭಿಮಾನ ಇದ್ರೆ ನನ್ನ ಮೇಲೆ ಗೌರವ ಇದ್ರೆ ಹೇಳಿಕೊಡು. ಪುಣ್ಯಾತ್ಮನೇ.